प्रेम श्री उत्तम शोच धर्मंगाय नमो नमः। सर्वश्रेष्ठ बालंतः मनुष्य जन्म पावनवागबेकादरे उत्तम शोच धर्मद मार्गदल्लि नडेयबेकागुत्तदे। शोच धर्म अंतंदरे पवित्रते, आत्म स्वरूपवन्नु पवित्र माडुवदक्के उत्तम शोच धर्म अंत हेळुत्तारे। आत्मन मेले क्रोध मान माया लोभ मोदलाद अनेक कषायगळ आवरणवन्नु मुसुकिदे, अदन्नु संपूर्णवागि इल्लदंते माडुवदे निजवाद आत्मशुद्धि। ಕೆಲವು ಮನುಷ್ಯರು ಎಷ್ಟು ಮೋಹದಲ್ಲಿರುತ್ತಾರೆ ಅಂತಂದರೆ, ಆತ್ಮನ ಅರಿವು ಇಲ್ಲದೆ ಈ ದುರ್ಲಭವಾದ ಮನುಷ್ಯ ಜೀವನವೇ ವ್ಯರ್ಥ ಮಾಡುತ್ತಾರೆ. ಚಂಪಾಪುರ ಅನ್ನುವಂಥ ಒಂದು ನಗರದಲ್ಲಿ ಅಭಯ ಮಹಾನ ಅಂತ ಒಬ್ಬ ರಾಜನಿದ್ದ. ಅಲ್ಲಿ ಲುಬ್ಧಕ ಅನ್ನುವಂಥ ಒಬ್ಬ ಶೆಡ್ಜಿ ಇದ್ದನು. ಅವನ ಹತ್ತಿರ ತುಂಬ ಆಸ್ತಿ ಹಣ ಆಭರಣಗಳಿಂದ ಶ್ರೀಮಂತನಾಗಿದ್ದ. ಅವನ ಹತ್ತಿರ ತುಂಬಾನೇ ಬಂಗಾರದ ರಾಶಿ, ಆದರೆ ಅವನು ತುಂಬ ಜಿಪನೂ ಇದ್ದ. ಆ ಬಂಗಾರದಿಂದ ಪಕ್ಷಿ ಪ್ರಾಣಿಗಳನ್ನು ಮಾಡಿದ್ದ. ನವಿಲು, ಸಿಂಹ, ಜಿಂಕೆ, ಆನೆ ಇತ್ಯಾದಿ ಅವುಗಳನ್ನು ತುಂಬ ಚೆನ್ನಾಗಿ ಪ್ರದರ್ಶನಕ್ಕೆ ಇಟ್ಟಿದ್ದ. ಅದರ ಬಗ್ಗೆ ಎಲ್ಲರೂ ಹೊಗಳುತ್ತಿದ್ದರು. ಅದರಲ್ಲಿ ಅವನು ಒಂದು ಎತ್ತನ್ನು ಕೂಡ ಮಾಡಿದ್ದ. ರೈತರು ಎತ್ತುಗಳನ್ನು ಹೊಲದಲ್ಲಿ ನೇಗಿಲು ಹೊಡೆಯಲು ಬಳಸುತ್ತಾರೆ ಅಂತಹದ್ದು. ಲುಬ್ಧಕನು ಒಂದೇ ಎತ್ತನ್ನು ಮಾಡಿದ್ದ, ಅದರ ಜೋಡಿ ಇನ್ನೂ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಇನ್ನೊಂದು ಎತ್ತನ್ನು ಮಾಡಲು ಬಂಗಾರವೇ ಇರಲಿಲ್ಲ. ಎತ್ತನ್ನು ಹೇಗೆ ಮಾಡಬೇಕು ಎಂದು ರಾತ್ರಿ ಇಡೀ ಯೋಚಿಸುತ್ತಾ ಇರುತ್ತಿದ್ದ. ಚಂಪಾಪುರ ನಗರದಲ್ಲಿ ಬಿಡದೆ ಒಂದು ತಿಂಗಳು ಮಳೆ ಸುರಿಯುತ್ತಿತ್ತು. ಸತತವಾಗಿ ನದಿಗಳು ಉಕ್ಕಿ ಹರಿಯಲು ಪ್ರಾರಂಭವಾಗಿತ್ತು. ಆ ಲುಬ್ಧಕನ ಮನೆಯ ಪಕ್ಕದಲ್ಲಿಯ ನದಿಯನ್ನು ದಾಟಿ ಹೋಗಲು ಯಾರಿಗೂ ಆಗುತ್ತಿರಲಿಲ್ಲ. ಅವನು ಎಷ್ಟೊಂದು ಜಿಪನಿದ್ದನು ಅಂತಂದರೆ, ಹಣ ಗಳಿಸಲು ಆಶೆ ಎಂದು ನದಿಯನ್ನು ದಾಟಲು ಸಿದ್ಧನಾಗಿದ್ದ. ಅವನು ಏನನ್ನು ಯೋಚಿಸದೆ ಸೇತುವೆ ಮೇಲೆ ಹೊರಟನು. ನದಿಯ ಮೇಲಿನ ಸೇತುವೆ ನೀರಿನಿಂದ ಮುಳುಗುತ್ತಾ ಇತ್ತು. ಅಂತಹದರಲ್ಲಿ ಹರಿದು ಬರುವ ಕಟ್ಟಿಗೆಯನ್ನು ತೆಗೆದುಕೊಳ್ಳುತ್ತಿದ್ದ. ಇದನ್ನೆಲ್ಲ ಚಂಪಾಪುರದ ರಾಣಿ ಆ ಒಂದು ಅರಮನೆಯ ಕಿಟಕಿಯಿಂದ ನೋಡಿ ರಾಜನನ್ನು ಕರೆದಳು. ಇಬ್ಬರು ನೋಡಿ ಆಗ ಅವರು ಅಂದುಕೊಂಡರು, ಇವನು ತುಂಬ ಬಡವನಿದ್ದಾನೆ, ಹಣವಿಲ್ಲವೆನಿಸುತ್ತದೆ. ಇಷ್ಟೊಂದು ಮಳೆಯಲ್ಲಿ ತನ್ನ ಜೀವನದ ಬಗ್ಗೆ, ಸಾವಿನ ಬಗ್ಗೆ ಯೋಚಿಸದೆ ಕಟ್ಟಿಗೆಗಳನ್ನು ಜೋಡಿಸಿಕೊಳ್ಳುತ್ತಿದ್ದಾನೆ ಎಂದು ರಾಜನಿಗೆ ದಯಾ ಬಂದು ಸೇವಕನನ್ನು ಹೇಳಿ ಆ ಲುಬ್ಧಕನನ್ನು ಕರೆಸಿಕೊಂಡರು. ರಾಜನು ಹೇಳಿದ, ನೀನು ತುಂಬ ಬಡವೆ ಎನಿಸುತ್ತದೆ, ಇಂಥ ಮಳೆಯಲ್ಲಿ ಕಟ್ಟಿಗೆಗಳನ್ನು ಜೋಡಿಸುತ್ತಿರುವೆ, ನನ್ನ ಖಜಾನೆಯಿಂದ ಎಷ್ಟು ಹಣ ಬೇಕು ತೆಗೆದುಕೊ ಎಂದನು. ಆಗ ಲುಬ್ಧಕನು ಹೇಳಿದ, ನನಗೆ ಹಣದ ಅವಶ್ಯಕತೆ ಇಲ್ಲ, ನನ್ನ ಹತ್ತಿರ ಎತ್ತಿನ ಜೋಡಿ ಇಲ್ಲವಾಗಿದೆ, ಅದರ ಜೋಡಿ ಪೂರ್ತಿಗೊಳಿಸಬೇಕಿದೆ ಅಂತ ಹೇಳಿದ. ರಾಜ ಹೇಳಿದ, ಇವನಿಗೆ ಯಾವ ಎತ್ತು ಬೇಕು ಅದನ್ನು ಕೊಟ್ಟು ಕಳುಹಿಸು ಅಂತ. ಲುಬ್ಧಕನು ಹೇಳಿದ, ನನ್ನ ಎತ್ತು ಎಲ್ಲರಕ್ಕಿಂತ ವಿಭಿನ್ನವಾಗಿದೆ, ಆಯಿತು ನಮಗೂ ತೋರಿಸು ಯಾವ ರೀತಿ ಇದೆ, ನಾನು ನೋಡುತ್ತೇನೆ ಎಂದು ರಾಜನು ಹೇಳಿದ. ಲುಬ್ಧಕ ರಾಜನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಎಲ್ಲ ಪ್ರಾಣಿ ಪಕ್ಷಿಗಳ ಜೋಡಿ ತೋರಿಸುತ್ತಾನೆ. ಆಗ ರಾಜನಿಗೆ ಇವನ ಬಂಗಾರವನ್ನು ನೋಡಿ ಆಶ್ಚರ್ಯಚಕಿತನಾದ, ಮತ್ತು ಅವು ತುಂಬ ಸುಂದರವಾಗಿದ್ದವು. ಲುಬ್ಧಕನು ಎತ್ತನ್ನು ತೋರಿಸಿ, ಇದರ ಇನ್ನೊಂದು ಜೋಡಿ ಮಾಡುವುದಿದೆ, ಅದಕ್ಕಾಗಿ ನಾನು ಇಷ್ಟೊಂದು ಬಂಗಾರವನ್ನು ಸಂಗ್ರಹಿಸುತ್ತಿರುವೆ ಎಂದನು. ಲುಬ್ಧಕನ ಹೆಂಡತಿ ಸುಂದರವಾದ ಬಂಗಾರದ ಕಲ್ಲುಗಳನ್ನು ಒಂದು ತಾಟಿನಲ್ಲಿ ತೆಗೆದುಕೊಂಡು ಬಂದಳು. ಅವೆಲ್ಲವನ್ನು ನೋಡಿ ಲುಬ್ಧಕನಿಗೆ ಇಷ್ಟವಾಗಿರಲಿಲ್ಲ. ನನ್ನ ಬಂಗಾರವನ್ನು ಏನು ಮಾಡುತ್ತಿರುವಳು, ಇದನ್ನು ರಾಜನಿಗೆ ಕೊಡುತ್ತಿರುವಳೆ. ಅವನು ಆ ತಾಟವನ್ನು ತೆಗೆದುಕೊಂಡು, ಇದು ನಾನು ಕಷ್ಟಪಟ್ಟ ಧನ, ಯಾರಿಗೆ ಕೊಡಲಾಗದು ಎಂದನು. ಲುಬ್ಧಕನ ಕೈ ನಡುಗಲು ಆರಂಭವಾಯಿತು. ಆಗ ರಾಜನಿಗೆ ಗೊತ್ತಾಯಿತು, ಇವನು ತುಂಬ ಜಿಪನನಿದ್ದಾನೆ ಎಂದು ರಾಜನಿಗೆ ಸಿಟ್ಟು ಬಂತು. ನೀನು ತುಂಬ ಜಿಪನ ಇರುವೆ, ಮತ್ತೊಬ್ಬರಿಗೆ ಏನಾದರೂ ಕೊಡುವಾಗ ಹೇಗೆ ನಿನ್ನ ಕೈಗಳು ನಡುಗುತ್ತಿವೆ ನೋಡು ಎಂದನು. ಮತ್ತು ಅಲ್ಲಿಂದ ಹೊರಟು ಹೋದನು. ಅದಕ್ಕೆ ಲುಬ್ಧಕ ತಲೆ ಕೆಡಿಸಿಕೊಂಡಿರಲಿಲ್ಲ, ಅವನ ತಲೆಯಲ್ಲಿ ಬಂಗಾರ ಸಂಗ್ರಹಿಸುವುದು ಮಾತ್ರ ಇತ್ತು. ಲುಬ್ಧಕನು ಹಣ ಗಳಿಸಲು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ತುಂಬ ಹಣ ಗಳಿಸಿದ್ದನು. ಅದನ್ನೆಲ್ಲ ತನ್ನ ದೇಶಕ್ಕೆ ತೆಗೆದುಕೊಂಡು ಬರುತ್ತಿದ್ದನು. ಆಗ ಸಮುದ್ರದಲ್ಲಿ ದೊಡ್ಡ ಚಂಡಮಾರುತ ಗಾಳಿ ಬೀಸತೊಡಗಿತ್ತು. ಅವನ ಆ ಹಡಗು ನೀರಿನಲ್ಲಿ ಮುಳುಗಿ ಹೋಯಿತು. ಅದರ ಜೊತೆಗೆ ಎಲ್ಲ ಹಣ ಆಭರಣ ಬಂಗಾರ ನೀರಿನಲ್ಲಿ ಮುಳುಗಿ ಹೋಯಿತು. ಅದೇ ರೀತಿ ಲುಬ್ಧಕ ಲೋಭಿ ಅದೇ ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟ. ಮರಣದ ಮುಂದಿನ ಜನ್ಮದಲ್ಲಿ ಹಾವಾಗಿ ಹುಟ್ಟಿದನು. ಹೋದ ಜನ್ಮದಲ್ಲಿ ಗಳಿಸಿದ ಎಲ್ಲ ಹಣ ಬಂಗಾರ ಇವೆಲ್ಲ ರಕ್ಷಣೆ ಮಾಡತೊಡಗಿತ್ತು. ಯಾವಾಗಲೂ ಆ ಬಂಗಾರದ ಹತ್ತಿರ ಇರುತ್ತಿತ್ತು, ಯಾರಿಗೂ ಕೂಡ ಅದನ್ನು ಮುಟ್ಟಲು ಬಿಡುತ್ತಿರಲಿಲ್ಲ. ಆಗ ಲುಬ್ಧಕನ ದೊಡ್ಡ ಮಗ ಶಿಟ್ಟಿನಿಂದ ಆ ಹಾವನ್ನು ಕೊಂದು ಬಿಟ್ಟನು.
ಯಾಕೆ ಅಂತಂದರೆ ಅವನಿಗೆ ಗೊತ್ತಿರಲಿಲ್ಲ ಇವನು ಹೋದ ಜನ್ಮದಲ್ಲಿ ತನ್ನ ತಂದೆ ಆಗಿದ್ರು ಎಂದು. ಲುಬ್ಧಕನು ಮನಸ್ಸಿನಲ್ಲಿ ಮೋಹ ಮದ ಆಶೆ ದುರಾಶೆ ಇಟ್ಟುಕೊಂಡು ಬಂಗಾರದ ಬೆನ್ನ ಹತ್ತಿ ಹೊರಟನು. ಅದರಿಂದ ತಿರೇಂಚಮಾಗಿ ನರಕಕ್ಕೆ ತೆರಳಿದ. ನಾವು ಯಾವುದರ ಮೇಲೆ ಆಶೆ ದುರಾಶೆ ಮೋಹ ಇಟ್ಟುಕೊಳ್ಳಬಾರದು. ನಮ್ಮ ಹತ್ತಿರ ಏನಿದೆ ಅದರಲ್ಲಿ ಖುಷಿಯಾಗಿರಬೇಕು. ಅಹಿಂಸಾ ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಮತ್ತು ಪರಿಗ್ರಹ ಈ ಐದು ಮಹಾವ್ರತಗಳಿಂದಲೇ ನಿಜವಾದ ಶೌಚ ಧರ್ಮ ಸಾಧಿಸುತ್ತದೆ. ಪರಸ್ತ್ರೀ ಪರಧನ ಮತ್ತು ಜೀವಹಿಂಸೆಗಳಿಂದಲೂ ಆತ್ಮ ಮಲಿನವಾಗುತ್ತದೆ. ಈ ಮೂರನ್ನು ಯಾವಾಗಲೂ ಇಚ್ಛಿಸುವವನು ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ದರೂ ಸಹಿತ ಎಲ್ಲ ತೀರ್ಥಗಳನ್ನು ವಂದಿಸಿದರೂ ಸಹಿತ ಲಕ್ಷಾವಧಿ ರೂಪಾಯಿಗಳ ದಾನ ಕೊಟ್ಟರೂ ಸಹಿತ ಕೋಟಿ ವರ್ಷ ತಪಸ್ಸು ಮಾಡಿದರೂ ಸಹಿತ ಎಂದು ಆತ್ಮ ಕಲ್ಯಾಣದ ಮಾರ್ಗ ಸಿಗುವುದಿಲ್ಲ. ದೇಹನೇಶ್ವರ ಆತ್ಮ ಈಶ್ವರ ಈ ದುರ್ಲಭವಾದಂಥ ಮನುಷ್ಯ ಜನ್ಮ ಪಾವನವಾಗಬೇಕಾದರೆ ಶುದ್ಧ ಮನುಷ್ಯನಿಂದ ಪವಿತ್ರ ಮನುಷ್ಯನಿಂದ ಪರಮಾತ್ಮ ಸ್ವರೂಪವನ್ನು ಯಾವಾಗಲೂ ಧ್ಯಾನಿಸುತ್ತಾ ಇರಬೇಕು. ಓಂ ನಮಃ.